ನಟ ಜಗ್ಗೇಶ್ ದರ್ಶನ್ ನಡುವಿನ ಕೋಲ್ಡ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಬಗ್ಗೆ ನಟ ಜಗ್ಗೇಶ್ ಈ ರೀತಿ ಮಾತನಾಡಬಾರದು ಅಂತ ಸಂದೇಶ್ ನಾಗರಾಜ್ ಹೇಳಿಕೆಯನ್ನ ನೀಡಿದ್ದಾರೆ ನಟ ಜಗ್ಗೇಶ್ ದರ್ಶನ್ ನಡುವಿನ ಕೋಲ್ಡ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೂ ಹೊಸ ರೀತಿಯ ಸ್ವರೂಪವನ್ನ ಪಡೆದುಕೊಳ್ಳತಾ ಇದೆ ದರ್ಶನ್ ಬಗ್ಗೆ ನಟ ಜಗ್ಗೇಶ್ ಈ ರೀತಿಯ ಹೇಳಿಕೆಯನ್ನ ನೀಡಬಾರದಾಗಿತ್ತು ಒಮ್ಮೊಮ್ಮೆ ಆತುರದ ಹೇಳಿಕೆಗಳನ್ನು ನೀಡುವುದು ತಪ್ಪು ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಮೈಸೂರಿನಲ್ಲಿ ನಿರ್ಮಾಪಕ ಸಂದೇಶ್ ನಾಗರಾಜ್ ದರ್ಶನ್ ಗೆ ಈ ವಿಚಾರವೇ ಗೊತ್ತಿಲ್ಲ ಈ ಕುರಿತು ಪ್ರತಿಕ್ರಿಯೆಯನ್ನು ಕೂಡ ನೀಡಿಲ್ಲ ಸಿನಿಮಾಕ್ಕೆ ಯಾವುದೇ ಜಾತಿಯನ್ನು ತರಬಾರದು ನಾನು ಕೂಡ ಸೀನಿಯರ್ ಇದ್ದೇನೆ ಒಂದು ಜಾತಿಗೆ ಸಿನಿಮಾವನ್ನ ತೆಗೆಯುವುದಿಲ್ಲ ಯಾವುದೋ ಒಂದು ಜಾತಿಗೋಸ್ಕರ ಸಿನಿಮಾವನ್ನ ತೆಗೆಯೋದಿಲ್ಲ ಸಿನಿಮಾಗೆ ಯಾವುದೇ ಜಾತಿಯ ಹಸ್ತಕ್ಷೇಪ ಇರಬಾರದು ದರ್ಶನ್ ಹಾಗೂ ಜಗ್ಗೇಶ್ ಅಣ್ಣ ತಮ್ಮಂದಿರ ತರ ಇರಬೇಕು ಅಂತ ಹಿರಿಯ ನಿರ್ಮಾಪಕ ಸಂದೇಶ್ ನಾಗರಾಜ್ ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಜಗ್ಗೇಶ್ ನಾನು ಜಗ್ಗೇಶ್ ಅವರಿಗೆ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ಮುಂದೆ ಇಬ್ಬರನ್ನು ಕೂರಿಸಿ ಮಾತನಾಡುತ್ತೇನೆ ಸಂಧಾನ ಮಾಡುತ್ತೇನೆ ನಾನು ನನ್ನ ಮಧ್ಯಸ್ಥಿಕೆಯಲ್ಲಿ ನಾನು ಸಂಧಾನವನ್ನ ಮಾಡುತ್ತೇನೆ ಮೈಸೂರಿನಲ್ಲಿ ನಿರ್ಮಾಪಕ ಸಂದೇಶ್ ನಾಗರಾಜ್ ಈ ಕುರಿತು ಒಂದು ಹೇಳಿಕೆಯನ್ನ ನೀಡಿದ್ದಾರೆ ನಟ ಜಗ್ಗೇಶ್ ದರ್ಶನ್ ನಡುವಿನ ಕೋಲ್ಡ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇವತ್ತು ಜಗ್ಗೇಶ್ ಪ್ರೆಸ್ ಮೀಟ್ ಅನ್ನು ಮಾಡಿದ್ರು ನಾನು ಹೇಳಿಲ್ಲ ಅಂತ ಫಸ್ಟ್ ಹೇಳಿದ್ರು ಆಮೇಲೆ ನಾನು ದರ್ಶನ್ ಹಿಂದೆಲ್ಲ ಹೇಳಿದ್ರು ಅವ್ರಿಗೆ ನಾನು ಇನ್ನೊಬ್ಬ ಮತ್ತೊಬ್ಬ ದರ್ಶನ್ಗೆ ಹೇಳಿದ್ದೀನಿ ಅಂದ್ರು ಅದಾದ್ಮೇಲೆ ನನ್ನ ಭಾಷಣ ಅಲ್ಲ ನನ್ನ ಮಾತೆ ಅಲ್ಲ ನನ್ನ ವಿಡಿಯೋ ನಂದೇ ಅಲ್ಲ ಅಂತ ಹೇಳಿದ್ರು ಈ ರೀತಿ ನಾನಾ ತರನೇ ಹೇಳ್ಕೊಟ್ಟು ಮುಂದಾದ್ಮೇಲೆ ಒಂದು ಇದಾದ್ರು ಅಲ್ಲಿ ಬಂದು ಅರ್ಥಳಿಲಿ ಆದಂತಹ ಘಟನೆನ ಅಲ್ಲಿ ಬಿಟ್ಬಿಟ್ಟಿದ್ರೆ ಯಾವ್ದು ಆಯ್ತು ಅದನ್ನ ಬಿಟ್ಬಿಟ್ಟು ಪುನಃ ನನಗೆ ಮದುವೆ ಇತ್ತು ನನಗೆ ಈ ಮೊದಲನೇ ದಿವಸ ತಿಂತಾಳೆ ಒಂದು ನಾನು ಪೇಪರ್ ಮತ್ತೆ ವಿಡಿಯೋದಲ್ಲಿ ಎಲ್ಲ ನೋಡಿದಂತ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು ವಿಡಿಯೋದಲ್ಲಿ ಬಹಳ ತಪ್ಪು ನಟ ಜಗ್ಗೇಶ್ ಹಾಗೂ ದರ್ಶನ್ ನಡುವೆ ನಡೆಯುತ್ತಿರುವ ಕೋಲ್ಡ್ ವಾರ್ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರ್ಮಾಪಕ ಸಂದೇಶ್ ನಾಗರಾಜ್ ಜೊತೆ ನಮ್ಮ ಪ್ರತಿನಿಧಿ ಸುರೇಶ್ ಬಿ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ ಸಿನಿಮಾ ಸೆಟ್ ನಲ್ಲಿ ಜಗ್ಗೇಶ್ ಗೆ ದರ್ಶನ್ ಅಭಿಮಾನಿಗಳು ಗೆರವಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಹಿರಿಯ ನಿರ್ಮಾಪಕರಾಗಿರತಕ್ಕಂತ ಸಂದೇಶ್ ನಾಗರಾಜ್ ಅವರು ಇದ್ದಾರೆ ಅವರನ್ನ ಮಾತನಾಡಸನ ಸರಿಗ ಕಳೆದ 2-3 ದಿನಗಳಿಂದಲೂ ಕೂಡ ನೀವು ದರ್ಶನ್ ಮತ್ತೆ ಜಗ್ಗೇಶ್ ರವರನ್ನ ನಡುವಿನ ಅಭಿಮಾನಿಗಳ ಗಲಾಟೆಯನ್ನ ನೋಡ್ತಾ ಇದ್ದೀರಿ ಜಗ್ಗೇಶ್ ರವರು ಒಂದಷ್ಟು ಮಾತುಕತೆಯನ್ನ ಆಡಿದ್ದಾರೆ ನೀವು ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿದ್ರಿ ಏನು ಹೇಳ್ತೀರಾ ಸರ್ ಇದು ಈ ಇನ್ಸಿಡೆಂಟ್ ಆಗಬಾರದಾಗಿತ್ತು ಜಗ್ಗೇಶ್ ಶೂಟಿಂಗ್ ಜಗ್ಗೇಶ್ ಅಭಿಮಾನಿಗಳು ಹೋಗಿ ಗಲಾಟೆ ಮಾಡಬಾರದಾಗಿತ್ತು ಆಗೋಗ್ಬಿಟ್ಟಿದೆ ಈಗ ಆಗಿರೋದನ್ನು ದರ್ಶನ್ ಹೇಳಿ ಮಾಡಿಸ್ತೆ ಅಂತ ಜಗ್ಗೇಶು ಹೇಳಬಾರ್ದು ಜಗ್ಗೇಶನು ಆಗಿರೋದಕ್ಕೆ ಕ್ಷಮಾಪಣೆಯನ್ನು ಕೇಳಿದ್ರು ಅಲ್ಲಿಗೆ ಸುಖಾಂತ್ಯ ಆಗಿತ್ತು ಪುನಃ ಯಾತಕ್ಕೆ ಜಗ್ಗೇಶ್ ಅವರು ವಿಡಿಯೋ ಇಟ್ಕೊಂಡು ವಿಡಿಯೋ ಮಾಡಿ ಇಲ್ಲದೇ ಇರೋದ ರಾಜಕೀಯ ಮತ್ತು ರಾಜಕೀಯ ತರೋದು ಆಮೇಲೆ ವೈಯಕ್ತಿಕವಾಗಿ ತರೋದು ಜಾತಿ ತರೋದು ಇವೆಲ್ಲ ಮಾಡಬಾರ್ದಾಗಿತ್ತು ಏನೋ ಯಾವುದೋ ಗಳಿಗೆಯಲ್ಲಿ ಆಗೋಗಿದೆ ದಯವಿಟ್ಟು ಇದನ್ನು ಇಲ್ಲಿಗೆ ಮುಗಿಸಿ ಸುಖಾಂತವಾಗಿ ಸೌಖ್ಯವಾಗಿರಬೇಕು ಮತ್ತು ಇವರಿಬ್ಬರ ವ್ಯವಹಾರನ ಸೌಖ್ಯವಾಗಿ ಒಳ್ಳೆ ಥರದಲ್ಲಿ ನಿಭಾಯಿಸೋಕ್ಕೋಸ್ಕರ ನನ್ನ ಕೈಲಿ ಶಕ್ತಿ ಮೀರಿ ನಾನು ಮಾಡ್ತೀನಿ ಜಗ್ಗೇಶ್ ರವರ ಈ ಒಂದು ತೋತಾಪುರಿ ಸಿನಿಮಾ ಸೆಟ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ದರ್ಶನ್ ರವರು ನಿಮ್ಮೊಟ್ಟಿಗೆ ಏನು ಮಾತನಾಡಿದರು ಸರ್ ಆ ಘಟನೆ ಬಗ್ಗೆ ದರ್ಶನ್ ರವರು ಏನು ಹೇಳಿದರು ಅಂತ ದರ್ಶನ್ ಅವರು ಆ ಘಟನೆ ಬಗ್ಗೆ ಯಾವುದೇ ಕಾರಣಕ್ಕೂ ಇದು ಆಗಬಾರ್ದಾಗಿತ್ತು ಆಗೋಗ್ಬಿಟ್ಟದೆ ಆಗಿರೋ ತಪ್ಪು ಅಂತ ಹೇಳಿದ್ದಾರೆ ಅವ್ರಿಗೆ ಗೊತ್ತಿತ್ತ ಸರ್ ಆ ಘಟನೆ ಬಗ್ಗೆ ಇಲ್ಲ 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 ಖಂಡಿತವಾಗ್ಲೂ ದರ್ಶನ್ಗೆ ಗೊತ್ತಿರಿ ಇದು ಆಗ್ತಾನೆ ಇರಲಿಲ್ಲ ದರ್ಶನ್ ಗೊತ್ತಿಲ್ಲದೇನೆ ಇದಾಗಿರೋದು ತೋತಾಪುರಿ ಸಿನಿಮಾ ಸೆಟ್ನಲ್ಲಿ ಜಗ್ಗೇಶ್ ರವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಒಂದು ಕಾಲದಲ್ಲಿ ದರ್ಶನ್ ರವರಿಗೆ ಕಾಲಿಗೆ ಚಪ್ಪಲಿ ಇರಲಿಲ್ಲ ಕಾಲಿಗೆ ಚಪ್ಪಲಿ ಹಾಕ್ಸಿದ್ದು ನಾನು ಅನ್ನೋ ಒಂದು ಪದಗಳನ್ನು ಕೂಡ ದರ್ಶನ್ ರವರ ಬಗ್ಗೆ ಜಗ್ಗೇಶ್ ಅವರು ಮಾತನಾಡಿರುವಂಥದ್ದು ಇವತ್ತು ಸಿನಿಮಾ ಸೆಟ್ನಲ್ಲಿ ಆ ಥರ ಮಾತಾಡಿದರೆ ಅವ್ರು ಅನುಭವಿಸ್ತಾರೆ ಅಷ್ಟೇ ನಾವೇನು ಮಾಡಿಕ್ಕಾಗಿಲ್ಲ ಈಗ ಇವರು ಹೆಂಗಿದ್ರು ಮೊದಲು ಈಗ ನಾನು ಹೆಂಗಿದ್ದೆ ಮೊದಲು ಇದು ತಪ್ಪು ಆ ಥರ ಮಾತಾಡ ಒಬ್ಬ ಯಾರೂ ರಾಜವಂಶ ಅರಮನೆಯಿಂದ ಹುಟ್ಟಿ ಯಾರೂ ಬೆಳೆದಿಲ್ಲ ಎಲ್ಲ ಕಷ್ಟಪಟ್ಕೊಂಡು ಒಬ್ಬರ ಮೇಲೆ ಒಬ್ಬರು ಬರ್ತಾರೆ ಇವರು ಚಪ್ಪಲಿ ಇಲ್ಲದಿದ್ರೆ ಅವ್ರಿಗೂ ಇರಲಿಲ್ವೇನೋ ಅವ್ರು ಬಂದಾಗ ಅವರೇ ಬೇಕಾದ್ರೆ ಸರಿ ಹೇಳ್ಕೊಂಡಿದ್ದಾರೆ ನಾನು ಹಂಗಿದೆ ನಾನು ಹಿಂಗಿದೆ ಊಟ ಇರಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಆ ತಪ್ಪು ಆ ಥರ ಮಾತಾಡಬಾರ್ದು ಚಪ್ಪಲಿ ಇಲ್ಲ ಅದಿಲ್ಲ ಅದೆಲ್ಲ ಮಾತಾಡೋದು ತಪ್ಪು ಅವರು ಅಷ್ಟೇ ಸಿನಿಮಾ ಇಬ್ಬರನ್ನು ಕೂಡ ಒಂದೇ ವೇದಿಕೆಯಲ್ಲಿ ಕರೆತರುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ನೀವು ಹೇಳಿದ್ರಿ ದರ್ಶನ್ ರವರು ಮತ್ತು ಜಗ್ಗೇಶ್ ರವರು ಒಂದೇ ವೇದಿಕೆಗೆ ಬರ್ತಾರಾ ಹೇಗೆ ಅಂತ ಪ್ರಯತ್ನ ಮಾಡ್ತೀನಿ ಅಷ್ಟೇ ಪ್ರಯತ್ನ ಮಾಡ್ತೀನಿ 3ನೇ ತಾರೀಕು ಬರ್ತಾರೆ ಇಬ್ಬರು ಬರ್ತಾರೆ ಬಂದಾಗ ಕುಣಿಸಿ ಮಾತಾಡ್ತೀನಿ ಇದಿಷ್ಟು ಹಿರಿಯ ಸಿನಿಮಾ ನಿರ್ಮಾಪಕರಾಗಿರ್ತಕ್ಕಂಥ
ಸಂದೇಶ್ ನಾಗರಾಜ್ ಅವರ ಮಾತಾಗಿರತಕ್ಕಂತದ್ದು. ಈ ಘಟನೆ ಬಗ್ಗೆ ದರ್ಶನ್ ಅವರಿಗೆ ನಿಜಕ್ಕೂ ಕೂಡ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಘಟನೆ ನಡೆಯೋದಕ್ಕೆ ದರ್ಶನ್ ಅವರು ಬಿಡ್ತಾ ಇರಲಿಲ್ಲ. ಏಕಾಕಿ ಜಗ್ಗೇಶ್ ಅವರು ಈ ರೀತಿ ದರ್ಶನ್ ಅವರ ಮೇಲೆ ಈ ರೀತಿಯಾದಂತ ಪದಗಳನ್ನು ಬಳಸಬಾರದು ಅನ್ನೋ ಒಂದು ಮಾತುಗಳನ್ನು ಕೂಡ ಹಿರಿಯ ನಿರ್ಮಾಪಕರಾಗಿರತಕ್ಕಂತ ಸಂದೇಶ್ ನಾಗರಾಜ್ ಅವರು ಹೇಳಿರತಕ್ಕಂತದ್ದು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.